ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಅಮೆರಿಕನ್ ಸ್ವೀಟ್ ಕಾರ್ನ್ ಚಾಟ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ನೀವು ಮಾರ್ಕೆಟಲ್ಲಿ ನಿಮಗೆ ಸಿಗತ್ತಲ್ಲ, ಗಾಡಿಯಲ್ಲಿ ಮಾರ್ತಾ ಇರ್ತಾರೆ, ಒಂದು ಗ್ಲಾಸ್ನಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ ನೋಡಿ, ಸೇಮ್ ಟು ಸೇಮ್ ಅದನ್ನೇ ಮನೆಯಲ್ಲೇ ಮಾಡ್ಕೋಬೋದು. ಆದರೆ ಮನೇಲಿ ಮಾಡೋದ್ರಿಂದ ಎಲ್ಲರೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರತ್ತೆ. ಬನ್ನಿ, ಇವತ್ತು ನಾವು ಅಮೆರಿಕನ್ ಸ್ವೀಟ್ ಕಾರ್ನ್ ಚಾಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲನೇದಾಗಿ, ನೀವು ಇದೇ ಮೊದಲು ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ, ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಒಂದು 2 ಕಪ್ನಷ್ಟು ನೀರನ್ನ ಬಿಸಿ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಯುವಾಗ 2 ಕಪ್ನಷ್ಟು ಸ್ವೀಟ್ ಕಾರ್ನ ಹಾಕಿ. ಸ್ವೀಟ್ ಕಾರ್ನ್ ಎಲ್ಲ ಸೂಪರ್ ಮಾರ್ಕೆಟಲ್ಲಿಯೂ ಸಿಗುತ್ತೆ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಫ್ರೆಂಡ್ಸ್, ನೀವು ಇದನ್ನು ತುಂಬಾ ಮೆತ್ತಗೆ ಕುದಿಸಿದ್ರೂ ಚೆನ್ನಾಗಿರೋದಿಲ್ಲ, ತುಂಬ ಹಸಿಯಾಗೂ ಇದ್ದರೂ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕುದಿಸ್ಬೇಕಾಗತ್ತೆ. ಹಾಗೆ ಇದನ್ನು ದಿಢೀರಂತ ಮಾಡ್ಕೋಬೋದು, 5 ನಿಮಿಷದಲ್ಲೇ ನಿಮಗೆ ರೆಡಿ ಆಗಿಬಿಡತ್ತೆ. ತುಂಬ ಸಿಂಪಲ್. ಮಕ್ಕಳು ಯಾವಾಗ ಏನಾದರೂ ಚಾಟ್ಸ್ ಕೇಳಿದಾಗ ಅಥವಾ ನಿಮ್ಮ ಹಸ್ಬೆಂಡ್ ಯಾರಾದರೂ ಆಫೀಸಿಂದ ಸಡನ್ನಾಗಿ ಬಂದಾಗ ಇದನ್ನು ದಿಢೀರಂತ ಟ್ರೈ ಮಾಡಿ, ಈಸಿಯಾಗಿರುತ್ತೆ. ನೋಡಿ, ಈ ರೀತಿ 5 ನಿಮಿಷದಿಂದ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಇವಾಗ ಸ್ಟೌನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬಿಸಿನೀರಿಂದ ತೆಗಿಬೇಕು. ತೆಗೆದ್ಬಿಟ್ಟು ಇನ್ನೊಂದು ಪ್ಯಾನ್ನಲ್ಲಿ ಹಾಕ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲ ಸ್ವೀಟ್ ಕಾರ್ನ ಕೂಡ ತೆಗೆದ್ಬಿಟ್ಟು ಹಾಕ್ಕೋಬೇಕು. ಈಗಿದ್ರಲ್ಲಿ 1 ಟೀಸ್ಪೂನ್ನಷ್ಟು ಬೆಣ್ಣೆನ ಹಾಕಿ. ನಿಮಗೆ ಸೇಮ್ ಟು ಸೇಮ್ ಹೊರಗಡೆ ಸಿಗುತ್ತಲ್ಲ ಅದೇ ಟೇಸ್ಟೇ ಬರಬೇಕು ಅಂದರೆ ಬೆಣ್ಣೆನ ಯೂಸ್ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಬೆಣ್ಣೆ ಚೆನ್ನಾಗಿ ಕರಗಿಬಿಟ್ಟು ಒಂದು ಒಳ್ಳೆ ಅರೋಮಾ ಬರೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ಸೊ 1 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಬೆಣ್ಣೆ ಕರಗಿದ್ರೆ ಸಾಕಾಗತ್ತೆ. ನೋಡಿ, ಈಗ ಬೆಣ್ಣೆ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಅಲ್ವಾ. ಆಗಿದ ನಂತರ ಸ್ಟೌನ ಆಫ್ ಮಾಡ್ಕೊಂಡ್ಬಿಟ್ಟು ಬಿಸಿ ಇರುವಾಗನೇ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈ ರೀತಿ. ಸೊ ಇದು ತಣ್ಣಗಾದರೂ ಚೆನ್ನಾಗಿರೋದಿಲ್ಲ, ನೀವು ಬಿಸಿ ಬಿಸಿಯಾಗೆ ಮಾಡ್ಕೋಬೇಕು. ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲದನ್ನು ಹಾಕ್ಕೊಂಡಾದಮೇಲೆ ಇದಕ್ಕೆ 1/4 ಟೀಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, 1/4 ಟೀಸ್ಪೂನ್ ಜೀರಿಗೆ ಪುಡಿ, 1/4 ಟೀಸ್ಪೂನ್ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇನ್ನು ಲಾಸ್ಟ್ನೇದಾಗಿ 1 ಟೀಸ್ಪೂನ್ನಷ್ಟು ನಿಂಬೆ ರಸನ ಹಾಕಿಬಿಟ್ಟು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ವಾ ಫ್ರೆಂಡ್ಸ್, ಇದನ್ನು ಬಿಸಿ ಬಿಸಿಯಾಗೆ ನೀವು ಮಾಡಿಕೊಂಡ್ರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದಮೇಲೆ ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ನೀವು ಈ ರೀತಿ ತಕ್ಷಣ ಮಾಡಿದ ತಕ್ಷಣವೇ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ಯಾವಾಗಲಾದರೂ ಹುಳಿ ಖಾರ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಸಿಂಪಲ್ ಆದಂಥ ಚಾಟ್ನ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗತ್ತೆ. ನೋಡಿ, ಇವಾಗ ನಾನು ಈ ರೀತಿ ಒಂದು ಗ್ಲಾಸ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಏಕೆಂದರೆ ನಮಗೆ ಹೊರಗಡೆ ಈ ರೀತಿ ಗ್ಲಾಸ್ನಲ್ಲೇ ಹಾಕಿ ಕೊಡ್ತಾರಲ್ವಾ, ಸೇಮ್ ಟು ಸೇಮ್ ಆ ಲುಕ್ ಬರಲಿಕ್ಕೆ ನಾನು ಈ ಗ್ಲಾಸ್ನಲ್ಲೇ ಹಾಕ್ತಾ ಇದ್ದೀನಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಬಿಸಿ ಬಿಸಿಯಾದಂಥ ಸ್ವೀಟ್ ಕಾರ್ನ್ ಚಾಟ್ ರೆಡಿಯಾಗಿದೆ. ನೀವು ಕೂಡ ಮಾಡಿ ಎಂಜಾಯ್ ಮಾಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬ ಟೇಸ್ಟಿ ಆಗಿರುವಂಥ ಅಮೆರಿಕನ್ ಸ್ವೀಟ್ ಕಾರ್ನ್ ಚಾಟ್ ಯಾವ ರೀತಿಯಾಗಿ ಮಾಡೋದು ಅಂತ ನೀವು ಕೂಡ ಮನೆಯಲ್ಲೇ ಮಾಡಿ ಎಂಜಾಯ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಿಂದೆ ಟ್ರೈ ಮಾಡಿ. ಈ ರೆಸಿಪಿಯ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಮತ್ತು ಫೋಟೋಸ್ಗಳನ್ನ ನೀವು ನೋಡಬೇಕು ಅಂದರೆ shubasharon.com ಹೋಗಿಬಿಟ್ಟು ಸರ್ಚ್ ಮಾಡಿದ್ರೆ ಅಲ್ಲಿ ಪ್ರತಿಯೊಂದು ರೆಸಿಪೀಸ್ನ ಸ್ಟೆಪ್ ಬೈ ಸ್ಟೆಪ್ ಬರೆದು ಹಾಕಿರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಚಾಟ್ ರೆಸಿಪೀಸ್ಗಳಿಗಾಗಿ ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.